ಬೆಳಗಾವಿ ಪೋಸ್ಟಲ್ ಡಿವಿಷನ್ನ ಹಾಗೂ ಬೆಳಗಾವಿ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಅಂಚೆ ಇಲಾಖೆ ಆಗಲಿ ಪತ್ರಕರ್ತರಿಗೆ ಒಂದು ಅತ್ಯಂತ ಖುಷಿ ಸಂಗತಿ ಏನಂತಂದರೆ ನಮ್ಮ ಬೆಳಗಾವಿ ಡಿವಿಷನ್ನಲ್ಲಿ ಮೊನ್ನೆ ತಾನೇ 23 ಡಿಸೆಂಬರ್ರಂದು ಫಿಲಾಟೆಲಿ ಬ್ಯೂರೋ ಅಂದರೆ ಅಂಚೆ ಚೀಟಿ ಸಂಗ್ರಹಗಳ ಕಾರ್ಯಾಲಯ ಇದು ಉತ್ತರ ಕರ್ನಾಟಕದಲ್ಲಿ ಒಂದೇ ಇರುವುದು. ಟೋಟಲ್ ನಮ್ಮ ಕರ್ನಾಟಕದಲ್ಲಿ 4 ಬ್ಯೂರೋಗಳಿದ್ದಾವೆ, ಮೈಸೂರು, ಬೆಂಗಳೂರು, ಮಂಗಳೂರು. ಇದು 4ನೇದು ಬೆಳಗಾವಿಯಲ್ಲಿದೆ. ಇದು 14 ಜಿಲ್ಲೆಗಳನ್ನು ಕವರ್ ಮಾಡ್ತಾ ಇದೆ. ಅಂಚೆ ಚೀಟಿಗಳು ನಮ್ಮ ಗೌರ್ಮೆಂಟ್ ಇದರಿಂದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಿಂದ ಏನು ರಿಲೀಸ್ ಆಗ್ತಾವಲ್ಲ, ಕಮಮರೇಟಿವ್ ಸ್ಟ್ಯಾಂಪ್ಸ್ ಅಂತೇವೆ ನಾವು. ಅದು ಉತ್ತರ ಕರ್ನಾಟಕದಂತೆ ಅಲ್ಲದೆ ದೇಶಾದ್ಯಂತ ಫಿಲಾಟೆಲಿ ಡಿಪಾಸಿಟ್ ಅಕೌಂಟ್ ಹೋಲ್ಡರ್ಸ್ ಇರ್ತಾರೆ. ಅದಕ್ಕೆ ಅಂಚೆ ಚೀಟಿ ಸಂಗ್ರಹಕಾರ ಅಂತೀವಿ ನಾವು ಅದಕ್ಕೆ, ಅವರಿಗೆ ಕನ್ನಡದಲ್ಲಿ. ಅವರು ಅದನ್ನು ಅಂಚೆ ಚೀಟಿ ಸಂಗ್ರಹ ಮಾಡ್ತಾರೆ. ಅಂಥ ಅಂಚೆ ಚೀಟಿ ಸಂಗ್ರಹದ ಒಂದು ಗ್ಯಾಲರಿ ಫಿಲಾಟೆಲಿ ಬ್ಯೂರೋ ಅಂತೀವಿ ನಾವು. ಅದು ಇಲ್ಲಿ ನಮ್ಮ ಬೆಳಗಾವಿ ಹೆಡ್ ಪೋಸ್ಟ್ ಆಫೀಸಿನ ಫಸ್ಟ್ ಫ್ಲೋರ್ನಲ್ಲಿ ಸ್ಥಿತವಾಗಿದೆ. ಇದನ್ನು ಮೊನ್ನೆ 23 ಡಿಸೆಂಬರ್ರಂದು ನಮ್ಮ ಮಾನನೀಯ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಕರ್ನಾಟಕ ಸರ್ಕಲ್ ಅಂತ ಶ್ರೀಮತಿ ಶಾರದಾ ಸಂಪತ್ ಅವರು ಹಾಗೂ ಪೋಸ್ಟ್ ಮಾಸ್ಟರ್ ಜನರಲ್ ನಾರ್ತ್ ಕರ್ನಾಟಕ ರೀಜನ್ ಧಾರವಾಡ ಶ್ರೀಮತಿ ವೀಣಾ ಆರ್ ಶ್ರೀನಿವಾಸ್ ಅವರು ಮೇಡಮ್ ಅವರು, ನಮ್ಮ ಸೂಪರ್ಡೆಂಟ್ ಆದಂಥ ಶ್ರೀ ಎಸ್ ಡಿ ಕುಲಕರ್ಣಿ ಅವರ ಒಂದು ಉಪಸ್ಥಿತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇದನ್ನು ಇನಾಗ್ರೇಟ್ ಮಾಡಲಾಯಿತು. ಬನ್ನಿ, ನಾನು ನಿಮಗೆ ಫಿಲಾಟೆಲಿ ಬ್ಯೂರೋವನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಫಿಲಾಟೆಲಿ ಬ್ಯೂರೋ ಬೆಳಗಾವಿ. ದಿಸ್ ಇಸ್ ವೆಲ್ಕಮ್ ಟು ಸ್ಟ್ಯಾಂಪ್ ಗ್ಯಾಲರಿ. ಇಲ್ಲಿ ಇನಾಗ್ರೇಷನ್ನು ನಾವು ಒಂದು ಒಳ್ಳೆಯ ವಿಶಿಷ್ಟ ರೀತಿಯಿಂದ ಅವತ್ತು ಮಾಡಿದ್ದೀವಿ. ಒಂದು ರಾಜ ಮಹಾರಾಜರ ಕಾಲದಲ್ಲಿ ಒಂದು ಹಳೆಯ ಒಂದು ಪದ್ಧತಿ ಏನಿತ್ತಲ್ಲ, ಅದನ್ನು ನಾವು ಫರ್ಮಾನದಿಂದ ಇನಾಗ್ರೇಟನ್ನು ಇದನ್ನು ವಿನೂತನವಾಗಿ ನಾವು ಮಾಡಿದ್ದೀವಿ. ಇದು ನಮ್ಮ ಹೆಡ್ ಪೋಸ್ಟ್ ಆಫೀಸಿನ ಬಿಲ್ಡಿಂಗ್ನಲ್ಲಿ ನಾವು ಇದನ್ನು ಈಚಿಂಗ್ ವರ್ಕ್ನಲ್ಲಿ ಮಾಡಿದ್ದೀವಿ. ಇಂಡಿಯಾ ಪೋಸ್ಟ್ ಲೋಗೋ ಮತ್ತು ನಮ್ಮ ಫಿಲಾಟೆಲಿ ಲೋಗೋ, ಇದು ನವಿಲು ಫಿಲಾಟೆಲಿ ಲೋಗೋ ಇರುತ್ತದೆ. ಈ ಕೊರೋನಾ ಪೀರಿಯಡ್ನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನಾವೆಲ್ಲರೂ ಭಾಳ ಒಂದು ಆತಂಕದ ಸ್ಥಿತಿಯಲ್ಲಿ ಇದ್ದಾಗನೇ ಇದು ನಮ್ಮ ಮಾನ್ಯ ದೇಶದ ಪ್ರಧಾನಮಂತ್ರಿ ಆದಂಥ ಶ್ರೀ ನರೇಂದ್ರ ಮೋದಿಯವರ ಒಂದು ಸುರಕ್ಷತಾ ಕ್ರಮ ಕೊರೋನಾದ್ದು, ಅದನ್ನು ನಾವು ಮೆಸೇಜಲ್ಲಿ ಪಬ್ಲಿಕ್ಕಿಗೆ ಹಾಕಿದ್ದೀವಿ. ಈಗ ನಿಮಗೆ ಸ್ಟ್ಯಾಂಪ್ ಗ್ಯಾಲರಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಹಾಕಿರೋದು ನೋಡಿರ್ಬೋದು ನೀವು, ಬ್ಯಾಕ್ಗ್ರೌಂಡ್ನಲ್ಲಿ ನಮ್ಮ ಪೋಸ್ಟಲ್ ಸ್ಟೇಷನರಿ ಹಿಸ್ಟರಿ ಇದೆ. ಇದರಲ್ಲಿ ತುಂಬ ಹಳೆ ಕಾಲದ ಸ್ಟೇಷನರಿಗಳು, ಟೈಪ್ ರೈಟರ್ ಆಗಿರಲಿ, ಮೇಲೆ ಇರುವಂಥ ಸ್ಟ್ಯಾಂಪ್ಸ್ ಇದ್ದಾವೆ, ಹಳೆ ಕಾಲದ್ದು ಸಿಕ್ಕಾಗಳು ಅಲ್ಲೇ ಮೂಲೆಯಲ್ಲಿದೆ ನೋಡಿ. ಆಮೇಲೆ ಹಳೆ ಕಾಲದ್ದು ಪೋಸ್ಟ್ ಕಾರ್ಡ್ಸ್ 1943, ಆಮೇಲೆ ಇವು ಟೆಲಿಪ್ರಿಂಟರ್ಸ್ ಆಗಲಿ, ನಮ್ಮ ಇವು ದುರ್ಬಿಣಿ ಅಂತೀವಿ ನಾವು ಕನ್ನಡದಲ್ಲಿ, ಅವು ಇವನ್ನ ಬ್ಯಾಕ್ಗ್ರೌಂಡಲ್ಲಿ ನಾವು ಕೊಟ್ಟು ಮುಂದೆ ಒಂದು ವಿಶೇಷವಾದಂಥ ಒಂದು ಒಂದು ಆಕರ್ಷಣೆ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಿದೆವು ಅಂದರೆ, ದೀಸ್ ಆರ್ ಕಾಲ್ಡ್ ಪರ್ಮನೆಂಟ್ ಪಿಕ್ಟೋರಿ ಕ್ಯಾನ್ಸಲೇಷನ್ಸ್. ಪರ್ಮನೆಂಟಾಗಿ ಇವೇನು ಕ್ಯಾನ್ಸಲೇಷನ್ನು ಅದನ್ನು ತೋರಿಸ್ತಿದೆ. ಇಲ್ಲಿ ಸೆಂಟ್ ಮೇರೀಸ್ ಐಲ್ಯಾಂಡದು ಒಂದು ಕ್ಯಾನ್ಸಲೇಷನ್ ಮಲ್ಪೆಯಲ್ಲಿದೆ ನೋಡಿ. ಆ ರೀತಿ ನಮ್ಮ ಅಂಚೆ ಇಲಾಖೆಯಲ್ಲಿ ಪರ್ಮನೆಂಟ್ ಕ್ಯಾನ್ಸಲೇಷನ್ ಅರೌಂಡ್ ಒಂದು 50-55 ಕ್ಯಾನ್ಸಲೇಷನ್ ಕರ್ನಾಟಕದಲ್ಲಿ ಆಗಿದ್ದಾವೆ ಇಲ್ಲಿವರೆಗೆ. ಅದರಲ್ಲಿ ನೀವು ಪ್ರಾಮುಖ್ಯವಾಗಿ ನೋಡಿರ್ಬೋದು ಹಂಪಿಯಲ್ಲಿ ಹಂಪಿ ಇದೆ, ಬಿಜಾಪುರ್ ಗೋಲ್ಗುಂಬಜ್ ಇದೆ ಮೇಲೆ, ಆಮೇಲೆ ನಮ್ಮ ಬೇಲೂರು ಹಾಸನ್ ಇದೆ, ಅಲ್ಲಿ ಆ ಕಡೆ ಹಳೆಬೀಡು ಇದೆ. ಹೀಗೆ ಒಂದು ಹಳೆಯ ಕಾಲದ ನಮ್ಮ ಮಾನ್ಯುಮೆಂಟ್ಸು, ಸುಪ್ರಸಿದ್ಧ ಮಾನ್ಯುಮೆಂಟ್ಸ್ ಆಗಲಿ, ಆರ್ಕಿಯಾಲಜಿಕಲ್ ಬಿಲ್ಡಿಂಗ್ಸ್ ಆಗಲಿ, ಅದನ್ನು ನಾವು ಇಲ್ಲಿ ಡಿಪಿಕ್ಟ್ ಮಾಡಿದ್ದೀವಿ. ಅಂದರೆ ಪಬ್ಲಿಕ್ಕಿಗೆ, ಈಗಿನ ಮಕ್ಕಳಿಗೆ ಅದು ಒಂದು ನಾಲೆಜ್ಗೋಸ್ಕರ ನಾವು ಅದನ್ನು ತೋರಿಸಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದೀವಿ. ಇದರಲ್ಲಿ ನಾರ್ತ್ ಕರ್ನಾಟಕದ ಸ್ಟ್ಯಾಂಪ್ಸು ಬೇಸಿಕಲಿ ಏನು ಗೌರ್ಮೆಂಟ್ದಿಂದ ರಿಲೀಸ್ ಆಗಿದ್ದಾವಲ್ಲ, ಬಿಡುಗಡೆ ಆಗಿದ್ದಾವೆ, ಆ ಸ್ಟ್ಯಾಂಪ್ಸನ್ನು ನಾವು ಇಲ್ಲಿ ಇದು ಮಾಡ್ತಾಯಿದ್ವಿ. ಅಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ನಮ್ಮದು ಬಿಜಾಪುರ ಗೋಲ್ಗುಂಬಜ್ದು ಸ್ಟ್ಯಾಂಪ್ ರಿಲೀಸ್ ಆಗಿತ್ತದು, ಆರಾನ ಅದು ಸ್ಟ್ಯಾಂಪು. ಆಮೇಲೆ ಬಸವೇಶ್ವರ ಸ್ಟ್ಯಾಂಪ್ ಇದೆ, ಹಂಪಿ ಚಾರಿಯೇಟ್ ಕಲ್ಲಿನ ರಥ ಏನಿದೆಯಲ್ಲ ಅದು ಇದೆ, ನಮ್ಮ ಸೇವಾದಳದ್ದು ಇವರು ಫೌಂಡರ್ ಹಡೀಕರ್ ಅವರು ಇದ್ದಾರೆ, ಆಮೇಲೆ ಇಂಡಸ್ಟ್ರಿಯಲಿಸ್ಟ್ ನಮ್ಮ ಬೆಳಗಾಮದ್ದು, ಈಗ ಹುಬ್ಳಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಕಿರ್ಲೋಸ್ಕರ್ ಇಂಡಸ್ಟ್ರಿ ಅಂತೇಳಿ, ಅವರು ಲಕ್ಷ್ಮನ್ ರಾವ್ ಅವ್ರದ್ದಂಥ ಸ್ಟ್ಯಾಂಪ್ಸ್ ಬಿಡುಗಡೆ ಆಗಿದ್ದಾವೆ. ಹೀಗೆ ಹಲವಾರು ಸ್ಟ್ಯಾಂಪ್ಸ್ಗಳನ್ನು ನೋಡಿರ್ಬೋದು. ಗುರುನಾಥ್ ಬೇವೂರು ಜನರಲ್ ಅವರು, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಫಸ್ಟ್ ಮಹಿಳೆಯವರು ನಿಮಗೆಲ್ಲ ಗೊತ್ತಿದೆ, ಫಸ್ಟ್ ಮಹಿಳಾ ಸೇನಾನಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಅವರದು ಸ್ಟ್ಯಾಂಪು 1977ರಲ್ಲಿ ಬಿಡುಗಡೆ ಆಗಿತ್ತು. 25 ಪೈಸೆ ಆವಾಗಿನ ಸ್ಟ್ಯಾಂಪ್ ಅದು. ಈಗ ಅದು ಎಲ್ಲೂ ಭಾಳ ವಿರಳವಾಗಿ ಸಿಗುತ್ತೆ ಸ್ಟ್ಯಾಂಪ್ಸ್ ಕಲೆಕ್ಟರ್ಸ್ ಹತ್ರ. ಅದೇ ರೀತಿ ಇಲ್ಲಿ ನಮ್ಮದು ಕೃಷ್ಣದೇವರಾಯ ಅದು ಸ್ಟ್ಯಾಂಪ್ ನೋಡಿದ್ದಕ್ಕೆ ಹನಗಲ್ ಕುಮಾರಸ್ವಾಮೀಜಿದು. ಆಮೇಲೆ ನಮ್ಮ ಗ್ರೇಟ್ ಸಿಂಗರ್ಸ್ ನಮ್ಮ ಉತ್ತರ ಕರ್ನಾಟಕದ್ದು ಕುಮಾರ ಗಂಧರ್ವ ಆಗಿರಲಿ, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಭೀಮ್ಸೇನ್ ಜೋಶಿ ಅವರು, ಗಂಗೂಬಾಯಿ ಹನಗಲ್, ಇವ್ರದ್ದೆಲ್ಲ ಅಂಚೆ ಚೀಟಿಗಳು ಈಗಾಗಲೇ ಬಿಡುಗಡೆಗೊಂಡಿದ್ದಾವೆ. ಅವ್ರದ್ದು ನಾವು ಇಲ್ಲಿ ಇದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಬೀದರ್ದಲ್ಲಿ ಒಂದು ಗುರುದ್ವಾರದ್ದು ಸ್ಟ್ಯಾಂಪು ಹೋದ ವರ್ಷ 2019ರಲ್ಲಿ ಬಿಡುಗಡೆಗೊಂಡಿತ್ತು. ನಮ್ಮ ಬೆಳಗಾವಿಯ ಸ್ಪೆಷಲ್ ಇದರಲ್ಲಿ ಮಿಲ್ಟ್ರಿ ಟ್ರೈನಿಂಗ್ ಸೆಂಟ್ರು ಮರಾಠಾಲ ಇದ್ದು ನಿಮಗೆಲ್ಲ ಗೊತ್ತಿದೆ. ಅದರದ್ದು ಒಂದು ಸ್ಟ್ಯಾಂಪು ಮರಾಠಾಲ ಇದ್ದು ಒಂದು ಸ್ಟ್ಯಾಂಪು ಇಲ್ಲಿದೆ. ಈ ರೀತಿ ನಮ್ಮ ಸಾಕಷ್ಟು ಇಲ್ಲಿ ಸುಮಾರು ಒಂದು 29 ಸ್ಟ್ಯಾಂಪ್ ಅಂಚೆ ಚೀಟಿಗಳು ನಮ್ಮ ಉತ್ತರ ಕರ್ನಾಟಕದ ಮೇಲೆ ಬಿಡುಗಡೆಯಾಗಿದ್ದಾವೆ. ಅವನ್ನು ನಾವು ಈಗಿನ ಜನ್ರೇಷನ್ಗೆ ಅದನ್ನು ತಿಳಿಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಂತರ ಇಲ್ಲಿ ಬಂದು ಜ್ಞಾನಪೀಠ ಅವಾರ್ಡೀಸ್ ಆಫ್ ಕರ್ನಾಟಕ, ಇದು ಭಾಳ ನಮಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ. ಅವರು ಕುವೆಂಪುನಿಂದ ಹಿಡಿದು ಬೇಂದ್ರೆಯವರಾಗಲಿ, ಕಾರಂತು, ನಮ್ಮ ಅಯ್ಯಂಗಾರ್ ಸರು, ಗಿರೀಶ್ ಕಾರ್ನಾಡ್ ಅವರು, ವಿಕ್ರ ಗೋಕಾಕ್, ಅನಂತಮೂರ್ತಿ ಸರು. ಈಗ ಮೊನ್ನೆ ನಮ್ಮದು ಲಾಸ್ಟ್ ಜ್ಞಾನಪೀಠ ಅವಾರ್ಡ್ ವಿನ್ನರು ಇಲ್ಲೇ ಬೆಳಗಾವದವರಾದಂಥ ನಮ್ಮ ಚಂದ್ರಶೇಖರ್ ಕಮ್ಮಾರ್ ಸರ್ ಅವರು. ಅದರಂತೆ ನಮ್ಮ ಹೀರೋಸ್ ಆಫ್ ಬೆಳಗಾವಿ ಇಲ್ಲಿ ಬೆಳವಡಿ ಮಲ್ಲಮ್ಮ ನಿಮಗೆಲ್ಲ ಗೊತ್ತಿದೆ, ಸಂಗೊಳ್ಳಿ ರಾಯನದ್ದು. ಈಗಾಗಲೇ ಸಂಗೊಳ್ಳಿ ರಾಯನದ್ದು ಒಂದು ವಿಶೇಷ ಅಂಚೆ ಲಕೋಟೆ ಬಿಡುಗಡೆಗೊಂಡಿದೆ. ಇನ್ನು ಮೇಲೆ ನಾವು ಸ್ವಲ್ಪ ಇಲ್ಲಿ ಬೆಳವಡಿ ಮಲ್ಲಮ್ಮನ ವಿಶೇಷ ಅಂಚೆ ಲಕೋಟೆ ಆಗಲಿ, ಅದರದ ಸ್ಟ್ಯಾಂಪ್ ಆಗಲಿ ಅದನ್ನು ಬಿಡುಗಡೆಗೊಳಿಸುವಂಥ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಗಂಗಾಧರ ರಾವ್ ದೇಶಪಾಂಡೆ, ಈಗಿನ ಜನ್ರೇಷನಿಗೆ ಗೊತ್ತಿಲ್ಲದು, ಇವರು ಭಾರತದಲ್ಲಿ 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಅದರಲ್ಲಿ ಗಾಂಧೀಜಿಯವರು ಅದೊಂದೇ ಅಧಿವೇಶನದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದರು. ಆವಾಗ ಗಾಂಧೀಜಿಯವ್ರನ್ನು ಬೆಳಗಾವಿಗೆ ತರಲಿಕ್ಕೆ ಇವರು ಪ್ರಮುಖ ಕಾರಣರು. ಮತ್ತು ಗಾಂಧೀಜಿಯವರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದವರು ಇವರು. ಅಂಥವ್ರದ್ದು ಇಲ್ಲಿ ಗಂಗಾಧರ ದೇಶಪಾಂಡೆ ಅವ್ರದ್ದು ನಾವು ಚಿಕ್ಕ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಗೊತ್ತು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ಗ್ರೇಟ್ ಫಸ್ಟ್ ಒಲಂಪಿಯನ್ಸ್ 3 ಜನ ಇದ್ದಾರೆ. ಭಾಳ ಒಂದು ಹೆಮ್ಮೆ ನಮಗೆ, ಗರ್ವದಿಂದ ಹೇಳ್ತಾ ಇದ್ದೀನಿ. ಪಡೆಪ್ಪ ಚೌಗುಲೆ ಅವರು ಈಸ್ ದ ಫಸ್ಟ್ ಒಲಂಪಿಯನ್ ಆಫ್ ಇನ್ ಮ್ಯಾರಥಾನ್ ರನ್ನರ್, ಹಿ ಟುಕ್ ಪಾರ್ಟ್ ಇನ್ 1920. ನೆಕ್ಸ್ಟು ಬಂಡು ಪಾಟೀಲ್, ಫಸ್ಟ್ ಒಲಂಪಿಯನ್ ಹಾಕಿ ಪ್ಲೇಯರ್ ಇವರು. ಆಮೇಲೆ ಅದೇ ರೀತಿ ನಮ್ಮ ಮೋಹನ್ ಆರ್ ಪಾಟೀಲ್ ಅಂತಿದ್ದಾರೆ, ಅವರು ಫಸ್ಟ್ ಒಲಂಪಿಯನ್ ರೆಸ್ಲರು. ಇಲ್ಲಿ ನಮ್ಮ ಎಲ್ಲವರು ಬೆಳಗಾವದವರು. ಅದಕ್ಕೆ ಈಗಿನ ಯುವ ಪೀಳಿಗೆಗೆ ನಾವೊಂದು ಇದನ್ನು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಒಂದು ಇದು ಮಾಡ್ತಾಯಿದ್ವಿ. ಈಗ ನಿಮ್ಮನ್ನು ಬ್ಯೂರೋ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಎಲ್ಲ ಒಂದು ಥಿಮ್ಯಾಟಿಕ್, ಒಂದು ಸಬ್ಜೆಕ್ಟಿವ್ ವೈಸ್ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ಬ್ಯೂರೋ ಒಳಗಡೆ. ಫಸ್ಟು ನಮ್ಮ ದೇಶನ ಕಾಯುವಂಥ ಸೈನಿಕರದು ಡಿಫೆನ್ಸ್, ಇದರಲ್ಲಿ ಆರ್ಮಿ, ಏರ್ಫೋರ್ಸ್, ನೇವಿ 3 ಟ್ರೈ ಸರ್ವಿಸಸ್ ಏನಿದೆ ಅದರದ ಸ್ಟ್ಯಾಂಪ್ಸನ್ನು ನಾವು ಇಲ್ಲಿ ಡಿಪಿಕ್ಟ್ ಮಾಡಿದ್ವಿ. ಕೆಲವೊಂದು ಆಯ್ದ ಸ್ಟ್ಯಾಂಪ್ಗಳು ಮಾತ್ರ, ಸಾಕಷ್ಟು ಸ್ಟ್ಯಾಂಪ್ಗಳು ರಿಲೀಸ್ ಆಗಿದ್ದಾವೆ. ಅದರಂತೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಫಸ್ಟ್ ಫೀಲ್ಡ್ ಮಾರ್ಷಲ್ ಜನರಲ್ ಕರಿಯಪ್ಪ ಅವ್ರದ್ದು ಒಂದು ಭಾವಚಿತ್ರವಂಥ ಸ್ಟ್ಯಾಂಪ್ ಆಗಲೇ ಬಿಡುಗಡೆಗೊಂಡಿದೆ 1995ರಲ್ಲಿ. ಸೊ ಈ ರೀತಿ ನೆಕ್ಸ್ಟ್ ಇಲ್ಲಿ ಸ್ಪೋರ್ಟ್ಸ್ ಬಂದಿದೆ. ಸ್ಪೋರ್ಟ್ಸ್ದಲ್ಲಿ ನಾವು ಒಲಂಪಿಕ್ಸ್ ಒಂದು ಸ್ಟ್ಯಾಂಪು, ಏಷ್ಯನ್ ಗೇಮ್ಸು ಒಂದು ಸ್ಟ್ಯಾಂಪು, ಕಾಮನ್ವೆಲ್ತ್ ಗೇಮ್ಸ್, ಆಮೇಲೆ ನ್ಯಾಷನಲ್ ಗೇಮ್ಸು ನಮ್ಮದು ಹಾಕಿ ಇರೋದ್ರಿಂದ ಹಾಕಿ ಪಿತಾಮಹ ನಮ್ಮ ಧ್ಯಾನ್ಚಂದ್ ಅವರು. ಅದರ ಜೊತೆಗೆ ಸೂರ್ಯನ ನಮಸ್ಕಾರದ ಒಂದು ಒಳ್ಳೆಯ ನಮ್ಮ ಆರೋಗ್ಯಕರವಾದಂಥ ಒಂದು ಯೋಗ ಏನಿದೆ ಅದನ್ನು ಇಲ್ಲಿ ನಾವು ಒಂದು ಗೊತ್ತು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ನಂತರ ಇಲ್ಲಿ ರೇರ್ ಸ್ಟ್ಯಾಂಪ್, ಇದು ಫಸ್ಟ್ ವರ್ಲ್ಡಲ್ಲೇ ಒಂದು ಜಗತ್ತಿನ ಒಂದು ಪ್ರಪ್ರಥಮವಾಗಿ ಸ್ಟ್ಯಾಂಪ್ ಬಿಡುಗಡೆಗೊಂಡಂಥ ಇದು 1 ಪೆನ್ನಿ, ಇದಕ್ಕೆ ಬ್ಲ್ಯಾಕ್ ಪೆನ್ನಿ ಅಂತಾರೆ ಪಾಪ್ಯುಲರ್ ಆಗಿ. ಈ ಸ್ಟ್ಯಾಂಪನ್ನು ನಾವು ತೋರಿಸ್ತಾ ಇದ್ದೀವಿ. ನೆಕ್ಸ್ಟು ಏಷ್ಯನ್ದಲ್ಲಿ ನಮ್ಮದು ಸಿಂಧ್ ಡಾಕ್ ಅಂತೇಳಿ ಅದೊಂದು ಬಿಡುಗಡೆಗೊಂಡಿತ್ತು. ಆಮೇಲೆ ರೋಲಾಂಡ್ ಹಿಲ್ ಇವರು ನಮ್ಮ ಪೋಸ್ಟೇಜ್ ಸ್ಟ್ಯಾಂಪನ್ನು ಕಂಡುಹಿಡಿದವರು, ಅವ್ರಿಗೆ ಪೋಸ್ಟೇಜ್ ಸ್ಟ್ಯಾಂಪ್ ಫಾದರ್ ಆಫ್ ಪೋಸ್ಟೇಜ್ ಸ್ಟ್ಯಾಂಪ್. ನೆಕ್ಸ್ಟು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್, ಅಂದರೆ ಎಲ್ಲ ನಮ್ಮ ಜಗತ್ತಿನಲ್ಲಿ ಎಷ್ಟು ಅಂಚೆ ಇವು ಇದಾವಲ್ಲ ಎಲ್ಲ ದೇಶಗಳಲ್ಲಿ ಅದರದ್ದು ಹೆಡ್ ಪೋಸ್ಟ್ ಇದಂತ ನಾವು ಯೂನಿವರ್ಸಲ್ ಪೋಸ್ಟಲ್ಲು. ನಂತರ ಇದು ನೋಡಿ जय हिंद नम्मदु अशोक स्तंभ इरोदु आमेले विमान इरुवंत स्टैंप्सु तम्म स्वातंत्र्य सिक्क नंतर प्रप्रथमवागि बिडुगಡೆಗೊಂಡಂತ इवु मूरु स्टैंप्गळु कममोरेटिव स्टैंप्स अंतारे इदक्के अदर नंतर फस्ट डेफिनिटिव सीरीज ऑन द बेसिस ऑफ आर्कियोलॉजी रिलेटेड अल्ली इदु स्टैंप माडिदीवि इल्ली ಸುಂದರವಾದಂತ ಸ್ಟಾಂಪ್ಗಳನ್ನು ನೋಡಬಹುದು ನೀವು ಪಕ್ಷಿಗಳದು ಫ್ಲೋರಾ ಫೋನಾ ಅಂತ ಏನೋ ಅದಕ್ಕೆ ಪ್ರಾಣಿಗಳು ವೈಲ್ಡ್ ಲೈಫ್ಸ್ ಎಲ್ಲ ಈ ರೀತಿ ನಾವು ಫ್ಲೋರಾ ಫೋನಾ ಏನು ಮಾಡ್ತಾ ಇದ್ವಿ ಇಲ್ಲಿ ಮೈ ಸ್ಟಾಂಪ್ ಅನ್ನುವಂತ ಕೌಂಟರ್ ಅನ್ನು ನಾವು ಮಾಡ್ತಾ ಇದ್ವಿ ಅಲ್ಲಿ ನಿಮಗೆ ಭಾವಚಿತ್ರ ನೋಡಬಹುದು ಮೂಲೆಯಲ್ಲಿ ಇದರಲ್ಲಿ ಮೈ ಸ್ಟಾಂಪ್ ಅಂತಂದ್ರೆ ನಮ್ಮದೇ ಆದಂತ ಒಂದು ಸ್ಟಾಂಪ್ ಅನ್ನು ನಾವು ಹೊಂದಬಹುದು ಅಲ್ಲಿ ಈ ರೀತಿ ಇದೆ ಅದು ಇದು ಭಾಳ ಒಂದು ಒಳ್ಳೆ ಇನ್ನೋವೇಟಿವ್ ಪ್ರಾಡಕ್ಟ್ ಆಫ್ ಇಂಡಿಯಾ ಪೋಸ್ಟ್ ನಾವು ಅನ್ನೋಕ್ಕೆ ಭಾಳ ಒಂದು ಹೆಮ್ಮೆ ಅಂತ ಹೇಳ್ತೀವಿ ನಮ್ಮದೇ ಆದಂಥ ಸ್ಟ್ಯಾಂಪ್ಗಳನ್ನು ನಾವು ಹೊಂದಬಹುದು ಇದನ್ನು ಸ್ಪೆಷಲ್ ಅಕೇಷನಲ್ಲಿ ನೀವು ಉಪಯೋಗ ಮಾಡಬಹುದು ಯಾರ್ದಾರ್ದು ಮಕ್ಕಳ ಬರ್ತ್ಡೇ ಇರಲಿ ಆಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರಲಿ ಆಮೇಲೆ ಮದುವೆ ಆಗುವಂಥ ನವ ದಂಪತಿಗಳನ್ನು ಸ್ಟ್ಯಾಂಪ್ ಮಾಡ್ಬೋದು ಈ ರೀತಿ ಆಮೇಲೆ ಕಾರ್ಪೊರೇಟ್ ಮೈ ಸ್ಟ್ಯಾಂಪನ್ನು ಮಾಡ್ಬೋದು ಕಾರ್ಪೊರೇಟ್ ಮೈ ಸ್ಟ್ಯಾಂಪ್ ಅಂತಂದರೆ ಯಾವುದೇ ಒಂದು ದೊಡ್ಡ ಸಂಘ ಸಂಸ್ಥೆಗಳು ಒಂದು 100 ಇಯರ್ಸ್ ಮಾಡೋದಾಗಲಿ ಗೋಲ್ಡನ್ ಜುಬ್ಲಿ ಅಂತ ಇದ್ದಾಗ ಕಾರ್ಪೊರೇಟ್ ಮೈ ಸ್ಟ್ಯಾಂಪ್ ಮಾಡುವಂಥ ಒಂದು ಸೌಲಭ್ಯವನ್ನು ನಮ್ಮ ಅಂಚೆ ಇಲಾಖೆ ಇದೆ ಇದಕ್ಕೆ ನಾನು ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಪೇರೆಂಟ್ಸ್ನಲ್ಲಿ ಇದು ಮಾಡ್ತೀನಿ ಇದನ್ನು ಭಾಳ ಉಪಯೋಗ ತಗೊಂಡು ಒಂದು ಒಳ್ಳೆಯ ಸರ್ಪ್ರೈಸ್ ಬೆಸ್ಟ್ ಗಿಫ್ಟ್ ಬರ್ತ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಅಂಥದ್ದೊಂದು ಬೆಸ್ಟ್ ಗಿಫ್ಟನ್ನು ಕೊಡಲಿಕ್ಕೆ ಒಂದು ಅವಕಾಶ ಇದೆ ನಮ್ಮ ಇಲ್ಲಿ ಫಿಲಾಟೆಲಿ ಬ್ಯೂರೋ ಅಲ್ಲಿ ಅದರ ನಂತರ ಇದು ಫಿಲಾಟೆಲಿ ಕೌಂಟರ್ ನಾವು ಇದು ಮಾಡ್ತಾ ಇದ್ದೀವಿ ಇಲ್ಲಿ ಮೂರು ಜನ ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ಫಿಲಾಟೆಲಿ ಎನ್ಸಿಲರೀಸ್ ಅಂತಂದರೆ ಇದರಲ್ಲಿ ಸ್ಟ್ಯಾಂಪನ್ನು ಹೊರತುಪಡಿಸಿ ಕೆಲವೊಂದು ಇದೆ ನೋಡಿ ಇಲ್ಲಿ ಕನ್ನಡ ಅಕ್ಷರಮಾಲೆಯಲ್ಲಿ ಅ ಆ ಇ ಅಲ್ಲಿ ಒಂದು ಸ್ಟ್ಯಾಂಪ್ ಒಂದು ಬುಕ್ ಇದೆ ಅದನ್ನು ನಾವು ಇಲ್ಲಿ ನೋಡ್ಬೋದು ಮೈ ಸ್ಟ್ಯಾಂಪ್ ನಿಮಗೆ ಈ ತಾನೇ ಹೇಳಿದ್ದೆ ಈ ರೀತಿ ಮೈ ಸ್ಟ್ಯಾಂಪನ್ನು ನಾವು ಪಡೆದುಕೊಂಡು ಇದು ಥ್ರೂಔಟ್ ಇಂಡಿಯಾದಲ್ಲಿ ವಿದಿನ್ ಇಂಡಿಯಾ ಇದನ್ನು ಯೂಸ್ ಮಾಡ್ಬೋದು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಕಳಿಸೋದಾಗಲಿ ರಿಜಿಸ್ಟರ್ ಪೋಸ್ಟ್ ಮಾಡೋದಾಗಲಿ ಆರ್ಡಿನರ್ ಪೋಸ್ಟ್ ಅದನ್ನು ಯೂಸ್ ಮಾಡ್ಬೋದು ನಾವು ಅಥವಾ ಮನೆಯಲ್ಲಿ ಫೋಟೋ ಫ್ರೇಮ್ ಹಾಕ್ಕೊಂಡು ಒಂದು ಕಲೆಕ್ಷನ್ ಅಂತೇಳಿ ಇಟ್ಕೊಳ್ಬೋದು ಇದ್ರ ಜೊತೆಗೆ ಎಷ್ಟೋ ಪಿಕ್ಚರ್ ಪೋಸ್ಟ್ ಕಾರ್ಡ್ ಇದ್ದಾವೆ ಕಾಫಿ ಮಗ್ ಇದೆ ಆಮೇಲೆ ರಾಮಾಯಣದ್ದು ನಮ್ಮ ಫ್ರೇಮ್ಸ್ ಇದ್ದಾವೆ ಆಮೇಲೆ ಇವು ಮೆಘದೂತ್ ಕಾರ್ಡ್ಸ್ ಅಂತಿದೆ ಸಾಕಷ್ಟು ಇಲ್ಲಿ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಮೇಲೆ ಸ್ಟ್ಯಾಂಪ್ಸ್ ಇದ್ದಾವೆ ಮಿನೇಚರ್ ಸೀಸು ಸ್ಟ್ಯಾಂಪ್ಸು ಗ್ರೇಟ್ ಪರ್ಸನಾಲಿಟೀಸ್ ಅವೆ ಇದೆ ಇದು ಈ ರೀತಿ ಸಾಕಷ್ಟು ಒಂದು ಕಾಫಿ ಮಗ್ ಆಗಲಿ ನಮ್ಮದು ಇದು ಪೆನ್ ಸ್ಟ್ಯಾಂಡು ಕೀ ಹೋಲ್ಡರ್ ಇದ್ದಾವೆ ಕೀಸ್ ಇದ್ದಾವೆ ಇದು ಒಂದು ವಿಶಿಷ್ಟವಾದಂಥ ಒಂದು ಎನ್ಸಲರಿ ನಮ್ಮ ಫಿಲಾಟೆಲಿ ಇದರಲ್ಲಿ ನಾವು ಹೊಂದ್ತಾ ಇದ್ದೀವಿ ಇದೇ ಮೈ ಸ್ಟ್ಯಾಂಪನ್ನು ಸಾಕಷ್ಟು ವೆರೈಟಿಯಲ್ಲಿ ನಮ್ಮಲ್ಲಿ ನೀವು ನೋಡ್ಬೋದು ರಾಶಿ ಯಾರ್ಯಾರ ರಾಶಿಗಳಿದಾವಲ್ಲ ಅದರನ್ನು ನಾವು ಮೈ ಸ್ಟ್ಯಾಂಪ್ ಮಾಡಿಸ್ಕೊಳ್ಬೋದು ಆಮೇಲೆ ಮಕ್ಕಳಿಗೆ ಫೆರಿ ಕ್ವೀನ್ ಅಂತಿದೆ ಹ್ಯಾಪಿ ಆ್ಯನಿವರ್ಸರಿ ಮೈಸೂರು ಪ್ಯಾಲೇಸು ಗ್ರೀಟಿಂಗ್ಸು ಹೋಲಿ ಟೈಮ್ನಲ್ಲಿ ನಾವು ಮೈ ಸ್ಟ್ಯಾಂಪ್ ಬಂದು ಮಾಡಿಸ್ಕೊಳ್ಬೋದು ಅದೇ ರೀತಿ ಯಾರಾದರೂ ರಿಟೈರ್ಡ್ ಆಗ್ತಾ ಇದ್ದರೆ ಅವರಿಗೊಂದು ಬೆಸ್ಟ್ ಗಿಫ್ಟ್ ಮೈ ಸ್ಟ್ಯಾಂಪ್ ರೂಪದಲ್ಲಿ ನಾವು ಅವರಿಗೆ ಕೊಡ್ಬೋದು ಇದರ ಇವೆಲ್ಲ ನಮ್ಮ ಮಿನೇಚರ್ ಸಿಟ್ಸ್ ಇದ್ದಾವೆ ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ ಮೇಲೆ ನಾವು ಒಂದಷ್ಟು ಸ್ಟ್ಯಾಂಪ್ಸನ್ನು ಇದು ಮಾಡಿದ್ವಿ ನಮ್ಮದು ಕಾನ್ಸ್ಟಿಟ್ಯೂಷನ್ದು ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅವ್ರದ್ದೊಂದು ಸ್ಟ್ಯಾಂಪನ್ನು ತೋರಿಸ್ತಾ ಇದ್ದೀವಿ ಆಮೇಲೆ ಇದು ನಮ್ಮದು ಇದು ಲೋಕಸಭಾ ಪಾರ್ಲಿಮೆಂಟ್ ಏನು ನಡೀತಿದೆ ನಮ್ಮದು ಸೆಷನ್ನು ಅದು ಅದರದ್ದೊಂದು ಸ್ಟ್ಯಾಂಪು ಆಗಲೇ 2007 ಬಿಡುಗಡೆ ಆದದ್ದು ಅದೇ ರೀತಿ ಇದು ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ಸು ಲಾಸ್ಟ್ ಇಯರ್ ನಮ್ಮದು ಬಿಡುಗಡೆಗೊಂಡಂಥ ಸ್ಟ್ಯಾಂಪ್ ಇದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೇಲೆ ನಂತರ ಇದೊಂದು ಮುಂದೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರದು ಒಂದು ವಿಶೇಷವಾದಂಥ ಒಂದು ಅಟ್ರ್ಯಾಕ್ಷನ್ ನಾವು ಮಾಡಿದ್ದೀವಿ ಇಲ್ಲಿ ಅವ್ರದ ಒಂದು ಪ್ರತಿಮೆಯನ್ನು ಅಕ್ರಾಲಿಕ್ ಶೀಟ್ದಲ್ಲಿ ಮಾಡಿ ಮ್ಯಾನ್ ಆಫ್ ದ ಮಿಲೇನಿಯಂ ಅಂತ ಹೆಸರಿಟ್ಟು ಅವರ ಬಿಡುಗಡೆಗೊಂಡಂಥ ಇದು ಸ್ಟ್ಯಾಂಪ್ಸನ್ನು 2018 7 ಸ್ಟ್ಯಾಂಪ್ಸ್ ಬಿಡುಗಡೆಯಾಗಿದ್ದು ಆಮೇಲೆ 2019 6 ಸ್ಟ್ಯಾಂಪ್ಸ್ ಬಿಡುಗಡೆಯಾಗಿದ್ದು ಅವ್ರ ಕಂಪ್ಲೀಟ್ ಲೈಫ್ ಹಿಸ್ಟ್ರಿ ಹೇಳುವಂಥ ಸ್ಟ್ಯಾಂಪ್ಸನ್ನು ಬಿಡುಗಡೆಗೊಳಿಸಿದ್ದು ಇದಕ್ಕೆ ಆರ್ಟ್ ವರ್ಕ್ ಇದೆ ನೋಡಿ ಇದ್ರ ಮೇಲೆ ಸಾಬರಮತಿ ಆಶ್ರಮವನ್ನು ನಾವು ತೊಗೊಂಡಿದ್ದೀವಿ ಈ ಆರ್ಟ್ ವರ್ಕ್ ಆರ್ಟಿಸ್ಟು ನಮ್ಮ ಬೆಳಗಮ್ಮದವರೇ ಅವ್ರು ಭಾಳ ಸುಂದರವಾಗಿ ಇದನ್ನು ಸಾಬರಮತಿ ಆಶ್ರಮವನ್ನು ಒಂದು ಚಿತ್ರೀಕರಣ ಅವ್ರು ಮಾಡಿದ್ದಾರೆ ನಮ್ಮ ಸಂತೋಷ್ ಅಂತೇಳಿ ಅವರು ಸರ್ ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪೋಸ್ಟಲ್ ಹಿಸ್ಟ್ರಿ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಪೋಸ್ಟಲ್ ಹಿಸ್ಟ್ರಿಯಲ್ಲಿ ಪೋಸ್ಟಲ್ ಕಂಪ್ಲೀಟ್ ಯಾವತ್ತಿಂದ ಸ್ಟಾರ್ಟ್ ಪಾರಿವಾಳದಿಂದ ಅದು ಆವಾಗ ಅಂಚೆ ಚೀಟಿಗಳು ಹೋಗ್ತಿದ್ದು ಪಾರಿವಾಳ ಮುಖಾಂತರ ಮೆಸೇಜ್ ಕೊಡ್ತಿದ್ರು ಇಲ್ಲಿ ನೋಡ್ಬೋದು ನೀವು ಪಾರಿವಾಳ ಮುಖಾಂತರ ಹಿಡ್ಕೊಂಡು ನೆಕ್ಸ್ಟು ಡಾಕ್ ರನ್ನರ್ ಅಂತಿದ್ದಾರೆ ಈ ರೀತಿ ತೊಗೊಂಡು ಹೋಗ್ತಿದ್ದರು ಅವರು ಆಮೇಲೆ ಒಂಟೆ ಮೇಲೆ ಕುದುರೆ ಮೇಲೆ ಆಗ್ಬೋದು ಆಮೇಲೆ ಬಂತು ನೆಕ್ಸ್ಟು ಆ ಥರ ವಿನೂತನವಾಗಿ ನಾವು ಟ್ರೈನ್ ಆಗಲಿ ಆಮೇಲೆ ಏರೋಪ್ಲೇನ್ ಬಂತೀಗ. ನೆಕ್ಸ್ಟ್ ಡಿಜಿಟಲ್ ಇಂಡಿಯಾ ಪೋಸ್ಟ್ ಬಂದಿದೆ. ಈಗ ಡಿಜಿಟಲ್ ಇಂಡಿಯಾ ಪೋಸ್ಟ್ನಲ್ಲಿ ನಾವು ಎಲ್ಲ ಆನ್ಲೈನ್ನಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀವಿ. ಇದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್, ಅದು ಸ್ಟ್ಯಾಂಪ್ಸ್ನ 2017ರಲ್ಲಿ ಭಾರತದ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ದೇಶಕ್ಕೆ ಒಂದು ಅವತ್ತು ಇದನ್ನು ಅರ್ಪಣೆ ಮಾಡಿದರು, ಇಂಡಿಯಾ ಪೋಸ್ಟ್ ಪೇಮೆಂಟ್ ಸೌಲಭ್ಯಗಳನ್ನು. ಇವತ್ತು ಅದು ನಮ್ಮ ಭಾರತದಲ್ಲೇ ಒಂದು ಈ ಥರ ನಡೀತಾ ಇದೆ. ಆಮೇಲೆ ನಮ್ಮ ಮಹಿಳೆಯರೇ ವುಮನ್ ಎಂಪವರ್ಮೆಂಟ್ ಕೊಡ್ತಾರೆ. ಸಾವಿತ್ರಿಬಾಯಿ ಪುಲೆಯನ್ನು ಹಿಡ್ಕೊಂಡು ನಾವು ಬೇಟಿ ಬಚಾವೋ ಬೇಟಿ ಪಡಾವೋ, ನಿಮ್ಗೆ ಗೊತ್ತಿರ್ಬೋದು, ಪಾಣಿಪಥದಲ್ಲಿ ಇದೇ ನಮ್ಮ ಪ್ರಧಾನಮಂತ್ರಿಯವರು ಈ ಸ್ಟ್ಯಾಂಪನ್ನು ಮಹಿಳೆಯರ ಅಭಿವೃದ್ಧಿಗೋಸ್ಕರ ಅದನ್ನು ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕಂತೇಳಿ, ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಬೇಕಂತೇಳಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ 2015 ಜನವರಿಯಲ್ಲಿ ಇದನ್ನು ಈ ಸ್ಟ್ಯಾಂಪನ್ನು ಬಿಡುಗಡೆಗೊಳಿಸಿದ್ರು. ಈ ರೀತಿ ವುಮೆನ್ ಎಂಪವರ್ಮೆಂಟನ್ನು ನಾವು ಇಲ್ಲಿ ಹೈಲೈಟ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಬಚ್ಪನ್ ಚಿಲ್ಡ್ರನ್ಸ್, ಇದು ಚಿಲ್ಡ್ರನ್ ಎಕ್ಸ್ಕ್ಲೂಸಿವ್ಲಿ ಮಕ್ಕಳಿಗೋಸ್ಕರ ಒಂದು ಕಾಲಮ್ ಮಾಡಿದ್ದೀವಿ. ಒಂದು ಸುಂದರವಾದಂಥ ಸ್ಟ್ಯಾಂಪ್ಗಳನ್ನು ನಾವು 5 ಇಲ್ಲಿ ಸೆಲೆಕ್ಟ್ ಮಾಡಿ ಫ್ರೇಮ್ಸ್ ಹಾಕಿದ್ದೀವಿ. ನೀವು ನೋಡಿರ್ಬೋದು, ಮಕ್ಕಳ ದಿನಾಚರಣೆ ನವೆಂಬರ್ 13ರಂದು ನಾವು ಆಚರಿಸ್ತೀವಿ. ಚಾಚಾ ನೆಹರು ಅವರ ಜನ್ಮದಿನದಂದು ಅವರು ಮಕ್ಕಳನ್ನು ಪ್ರೀತಿ ಮಾಡ್ತಿರೋಂಥ ಒಂದು ಸ್ಟ್ಯಾಂಪು 1997ರಲ್ಲಿ ಬಿಡುಗಡೆದಂಥ ಒಂದು ನಾವು ಇದ್ದೀವಿ. ಈ ರೀತಿ ಡಿಫ್ರೆಂಟ್ ಸ್ಟ್ಯಾಂಪ್ಸನ್ನು ನಾವು ಇಲ್ಲಿ ಇದು ಮಾಡ್ತಾಯಿದ್ವಿ. ಕೊನೆಯದಾಗಿ ಒಂದು ನಮ್ಮ ಉತ್ತರ ಕರ್ನಾಟಕ ಆಗಲಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ನಮ್ಮ ಪೇರೆಂಟ್ಸ್ ಏನಿದಾರಲ್ಲ, ತಂದೆ ತಾಯಿಗಳಿಗೆ ನಾನು ಒಂದು ಮನವಿ ಮಾಡ್ತೀನಿ. ಅಂಚೆ ಇಲಾಖೆಯಿಂದ ಈ ಫಿಲಾಟಲಿ ಬ್ಯೂರೋದಿಂದ ಈಗಿನ ಒಂದು ಫಾಸ್ಟ್ ಜಗತ್ತಿನಲ್ಲಿ, ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಸ್ವಲ್ಪ ಮೊಬೈಲ್ ಯೂಸೇಜನ್ನು ಜಾಸ್ತಿ ಮಾಡೋದ್ರಿಂದ ಕೆಲವೊಂದು ನಮ್ಮ ದಿನನಿತ್ಯದ ಅವರು ಚಟುವಟಿಕೆಗಳಲ್ಲಿ ಭಾಳ ಒಂದು ವ್ಯತ್ಯಾಸ ಕಂಡು ಬರ್ತಾಯಿದೆ, ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಕಳಕಳಿಯನ್ನು ಮನವಿ ಏನಂತಂದರೆ, ಇಂಥ ಒಂದು ಎಲ್ಲ ವಿಷಯಗಳನ್ನು ಇದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಟೆಕ್ನಾಲಜಿ, ಸ್ಪೋರ್ಟ್ಸ್, ಫ್ಲೋರಾ, ಫೋನಾ ಎಲ್ಲ ಸಬ್ಜೆಕ್ಟನ್ನು ಹೊಂದಿರುವಂಥ ಒಂದೇ ಒಂದು ಹವ್ಯಾಸ, ಅದನ್ನು ನಾವು ಏನು ಅಂತೀವಿ ಅಂತಂದರೆ ಕಿಂಗ್ ಆಫ್ ಹಾಬೀಸ್ ಅಂತೀವಿ ನಾವು, ಕಿಂಗ್ ಆಫ್ ಹಾಬೀಸ್. ಅದನ್ನು ನಾವು ಅಳವಡಿಸ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಇದನ್ನು ಕೊಟ್ಟರೆ, ದಾರಿ ಕೊಟ್ಟರೆ, ಅವರಿಗೆ ಒಂದು ಈ ಹವ್ಯಾಸನ ಬೆಳೆಸಿಕೊಟ್ಲೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಕಳಕಳಿ ಒಂದು ಮನವಿ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ, ನಮ್ಮ ಬೆಳಗಾವಿಯಲ್ಲಿ ನೂತನವಾಗಿ ನಿರ್ಮಾಣವಾದಂಥ ಅಂಚೆ ಕಚೇರಿಯಲ್ಲಿ ಅಂಚೆಯ ವಿಭಾಗದ ಬ್ಯೂರೋವನ್ನು ನಾವೆಲ್ಲರೂ ವೀಕ್ಷಣೆಯನ್ನು ಮಾಡಿದ್ದೇವೆ. ಹಾಗೂ ಅದರ ಪೂರ್ತಿಯಾದಂಥ ಮಾಹಿತಿಯನ್ನು ಕೂಡ ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಅಂದಮೇಲೆ ನೀವೆಲ್ಲರೂ ಬಂದು ನಮ್ಮ ಬೆಳಗಾವಿ ಅಂಚೆ ಕಚೇರಿಯಲ್ಲಿರುವಂಥ ಬ್ಯೂರೋವನ್ನು ಒಂದು ಸತ ವೀಕ್ಷಣೆಯನ್ನು ಮಾಡಿಕೊಂಡು ಹೋಗಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇದರೊಂದಿಗೆ ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಮತ್ತೆ ಭೇಟಿಯಾಗುತ್ತೇನೆ. ಮತ್ತು ನಿಮಗೆ ಯಾವುದಾದರೂ ವಿಷಯದ ಬಗ್ಗೆ ಮಾಹಿತಿಯನ್ನು ಬೇಕಾದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ನಾನು ನಿಮ್ಮ ಪ್ರೀತಿಯ ರಶ್ಮಿ, ಕ್ಯಾಮ್ರಾಮನ್ ರಮೇಶ್ ಜೊತೆ. ನಮಸ್ಕಾರ.